ಮೈತ್ರಿದೇವಿ ಚಕ್ರಕ್ಕೆ ನಮಸ್ಕಾರ. ಇಲ್ಲಿ ಒಂದು ಕೋಟೆಕಾರ್ ವಿಲೇಜ್ ಅಲ್ಲಿ ಒಂದು ಕೊಂಡಣ ಒಂದು ಟೆಂಪಲ್ ಅಲ್ಲಿ ಇದೀವಿ. ಅದೇ ರೀತಿ ಇಲ್ಲಿ ಒಂದು ಜಾಕ್ ಫ್ರೂಟ್ ಹೈಬ್ರಿಡ್ ಒಂದು ಜಾಕ್ ಫ್ರೂಟ್ ಅನ್ನ ಮಾಡ್ತಾ ಇದ್ದಾರೆ ನಮ್ಮ ಇಲ್ಲೊಂದು ನಮ್ಮ ಚಂದ್ರಶೇಖರ್ ಗತ್ತಿಯವರು. ಒಂದೂವರೆ ವರ್ಷಕ್ಕೆ ಒಂದು ಫಸ್ಟ್ ಸ್ಟಾರ್ಟ್ ಆಗುತ್ತೆ. ಕಮರ್ಷಿಯಲ್ ಬರೆಲ್ಲ ಮನೆಗೆ ಯೂಸ್ ಮಾಡ್ಕೋಬೋದು, ಆಮೇಲೆ ಬಂದು ಬೇಕಾದ್ರೆ ನಿಮಗೆ ಕಮರ್ಷಿಯಲ್ ಸ್ಟಾರ್ಟ್ ಆಗುತ್ತೆ. 3 ಇಯರ್ ಆದಮೇಲೆ ಇಲ್ಲೊಂದು ನೋಡ್ಬೋದು. ಒಂದು ವಿಶೇಷತೆ ಇದೆ ಹಿಂದೂ ಸಂಸ್ಕೃತಿಯಲ್ಲಿ, ಕೊಂಡಣ ದೇವಸ್ಥಾನದ ಒಂದು ಜಾತ್ರೆ, ಒಂದು ಈ ಜಾತ್ರೆ ಲಾಸ್ಟ್ ಜಾತ್ರೆ. ಈ ಜಾತ್ರೆ ಆದಮೇಲೆ ಇನ್ನೆಲ್ಲೂ ಜಾತ್ರೆ ನಡೆಯಲ್ಲ. ಇದ್ರ ಬಗ್ಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ, ಜಾತ್ರೆ ಬಗ್ಗೆ. ಅದೇ ರೀತಿ ಒಂದು ಜಾಕ್ ಫ್ರೂಟ್ ಬಗ್ಗೆ ಒಂದು ಮಾತಾಡೋಣ ಸರ್. ನಮಸ್ತೆ. ಇದು ಯಾವ ವೆರೈಟಿ ಸರ್ ಜಾಕ್ ಫ್ರೂಟ್? ಇದು ವಿಯೆಟ್ನಾಮ್ ಸೂಪರ್ ಅಲ್ಲಿ. ವಿಯೆಟ್ನಾಮ್ ಸೂಪರ್ ಅಲ್ಲಿ ಓಕೆ. ಇದ್ರ ವಿಶೇಷತೆ ಏನು ಜಾಕ್ ಫ್ರೂಟ್? ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ ನಮಗೆ ಒಂದೂವರೆ ವರ್ಷದಲ್ಲಿ ಹಲಸಿನ ಕಾಯಿ ಆಗ್ತದೆ. ನಮ್ಮ ಕೈಯಷ್ಟು ದಪ್ಪ ಗಿಡ ಬಂದ ಕೂಡಲೇ ಅದರಲ್ಲಿ ಕಾಯಿ ಆಗ್ತದೆ. ಆನಂತರ ಇದು ಆಗುವ ಸೀಸನ್ ಕೂಡ ನಮ್ಮ ಚೌತಿ ಕಳೆದ ಕೂಡಲೇ ಇಲ್ಲಿ ಮಿಡಿ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ವರ್ಷ ಪೂರ್ತಿ ಇರುತ್ತೆ? ವರ್ಷ ಪೂರ್ತಿ ಅಂತ ಹೇಳಿದ್ರೆ ಚೌತಿ ಇದ್ದು ಅಲ್ಲ, ಇದರದ್ದು ಅನ್ಸೀಸನ್ ಅಲ್ಲಿ ಇರೋದು. ಯಾವಾಗಲೂ ನಮಗೆ ಮಳೆಗಾಲದಲ್ಲಿ ಜಾಸ್ತಿ ಹಣ್ಣಾದರೆ ವೇಸ್ಟ್ ಆಗ್ತದೆ. ಅದೇ ಈಗ ಮಳೆ ಬರೋದಕ್ಕೆ ಮುಂಚೆ ನಮಗೆ ಹಣ್ಣಾಗಿ ಸಿಕ್ಕಿದ್ರೆ ಜಾಸ್ತಿ ಡಿಮ್ಯಾಂಡ್ ಇರ್ತದೆ. ಸೊ ಚೌತಿಯಿಂದ ಮಿಡಿ ಸ್ಟಾರ್ಟ್ ಆಗಿ ಈಗ ವರೆಗೆ ಜಾಸ್ತಿ ಆಗಿ ಹಣ್ಣು ಬರ್ತದೆ. ಒಳ್ಳೆ ಟೇಸ್ಟ್, ಗೋಲ್ಡನ್ ಕಲರ್. ಮತ್ತೆ ಯಾವಾಗಲೂ ಈಗ ನ್ಯೂಕ್ಲಿಯಸ್ ಫ್ಯಾಮಿಲಿ, ಯಾವಾಗಲೂ ಸಣ್ಣ ಕುಟುಂಬ. ಸಣ್ಣ ಕುಟುಂಬದವರಿಗೆ ನಮಗೆ ದೊಡ್ಡ ಹಲಸಿನಕಾಯಿ ಆದರೆ ಅದು ಯೂಸ್ಲೆಸ್ ಆಗ್ತದೆ. ಇದಾದ್ರೆ ಒಂದು 4 ಜನರಿಗೆ ಬೇಕಾದಷ್ಟು ಹಲಸಿನ ಹಣ್ಣು ಆರಾಮ್ಸೆ ಆರಾಮ್ಸೆ ಸಿಗುತ್ತೆ. ಎಷ್ಟು ವರ್ಷದ ಗಿಡ ಇದು? ಇದು ಒಂದು ವರ್ಷದ. ಒಂದು ವರ್ಷದ. ಹೋದ ವರ್ಷ ನಾವು ಈ ದಿನದ ನಂತರ ಅಂತ ಹೇಳಿದ್ರೆ May 24 ನಂತರ ಇದ್ರ ಕೆಲಸ ಇಲ್ಲಿದ್ದು ಹೊಸತ್ತು ಜಾಗ ಪರ್ಚೇಸ್ ಮಾಡಿ ಇದರ ಕೆಲಸ ಸ್ಟಾರ್ಟ್ ಮಾಡಿದ್ದು. ಅಂದರೆ ಒಂದು ವರ್ಷದ ಒಳಗಿದ್ದು ಗಿಡ ಈಗ. ಒಂದು ವರ್ಷದ ಒಳಗಡೆ. ಅದೇ ಒಂದು ವರ್ಷದ ಒಳಗೆ ಫಸಲು ಬಂದಿದೆ ಅಂತ ಹೇಳಿದ್ರೆ ನಮಗೆ ತುಂಬ ಖುಷಿ. ಯಾಕೆಂತ ಹೇಳಿದ್ರೆ ಇದು ಕಾರಣಿಕದ ಕ್ಷೇತ್ರ, ಮುಜರ ಇಲಾಖೆಯದ್ದು ಕೊಂಡನ ದೇವಸ್ಥಾನದ ಎದುರು ನಾವೊಂದು ಜಾಗ ತಗೊಂಡು ನರ್ಸರಿ ಮಾಡಿದ್ದೇವೆ. ಆ ಎದುರಲ್ಲಿ ನಾವು ಮಾಡಿದ್ರಲ್ಲಿ ದೇವರು ಬೇಗ ಅನುಗ್ರಹ ಕೊಟ್ಟಿದ್ದಾರೆ ಅಂತ ಖುಷಿ ಆಗ್ತದೆ ನಮಗೆ. ಯಾವ ತರ ಗಿಡ ಗ್ರಾಫ್ಟೆಡ್? ಬಡ್ಡಿಂಗ್? ಇದು ಬಡ್ಡಿ ಗ್ರಾಫ್ಟೆಡ್. ಬಡ್ಡಿ ಗ್ರಾಫ್ಟೆಡ್ ಅಂದ್ರೆ ನಾವು ನಾಟಿ ಗಿಡ, ಬೀಜದ ಗಿಡ ಹಾಕಿ ಅದಕ್ಕೆ ಆಲ್ರೆಡಿ ಫಸಲು ಬರುವ ಗೆಲ್ಲನ್ನು ಕಣ್ಣು ಕಸಿ ಮಾಡೋದು. ಇದು ಯಾಕೆಂತ ಹೇಳಿದ್ರೆ ನಮ್ಗೆ ಈಗ ಜಾಗ ಇಲ್ಲದವರು ತುಂಬಾ ಕೃಷಿ ಮಾಡ್ಬೇಕು ಅಂತ ತುಂಬಾ ಆಸಕ್ತಿ ಇರ್ತಾರೆ. ಅಂತವರಿಗೆ ಮಾಡ್ಬೇಕು ಅಂತ ಹೇಳಿ ಹೇಗೆ ಮಾಡೋದು ಅಂತ ನಾವು ಡೆಮೋನ್ಸ್ಟ್ರೇಷನ್ ಮಾಡಿದ್ದು. ಇದರಲ್ಲಿ ನಮಗೆ ಹಲಸು ತೆಗಿಬಹುದು, ಸ್ಲಾಪ್ನ ಮೇಲೆ, ಟೆರೆಸ್ನ ಮೇಲೆ ಮಾಡಬಹುದು ಅಥವಾ ಅಂಗಳದಲ್ಲಿ ಮಾಡಬಹುದು. ಏನು ರೇಟ್ ಅಲ್ಲಿ ಕೊಡ್ತೀರಾ ಇದು? ಇದು ನಾವು ಈಗ ಸೇಲ್ ಮಾಡ್ತಾ ಇಲ್ಲ. ನಮಗೆ ಅಂದರೆ ಇಲ್ಲಿ ಮದರ್ ಪ್ಲಾಂಟ್ ಬೇಕಾದಷ್ಟು ಬೇಕು, ಮತ್ತು ಇಲ್ಲಿ ಜಾತ್ರೆ ಬಂದವರಿಗೆ ಒಂದು ಎಕ್ಸಿಬಿಷನ್ ಆಗಿ ನೋಡಲಿಕ್ಕೆ ನಮಗೆ ಬೇಕು ಅಂತ ಬರುವ ವರ್ಷ ಇದರಲ್ಲಿ ಹಲಸು ಮಾಡಿಕೊಡ್ಬೇಕು ಅಂತ ಆಸೆ ಉಂಟು. ಹಲಸಿನ ಹಣ್ಣೆ ಸಮೇತ. ಯಾಕಂತ ಹೇಳಿದ್ರೆ ತುಂಬಾ ಜನ ಹೇಳ್ತಾರೆ ಹಲಸು 10 ವರ್ಷದವರೆಗೆ ಆಗುದಿಲ್ಲ ಅಂತ. ಮುಂಚಿನವರ ನಂಬಿಕೆ ಆಗಿತ್ತು, ನಾನು ನಾಟಿ ಮಾಡಿದ್ರೆ ನಾನು ತಿಂತೇನೆ ಅಂತ ಅವರಿಗೆ ಧೈರ್ಯ ಇರಲಿಲ್ಲ. ಯಾರಾದರೂ ಉಳಿದ ಬಾಕಿ ಅಂದರೆ ಬದುಕು ಉಳಿದವರು ತಿನ್ನಲಿ ಅಂತ ಹೇಳ್ತಿದ್ರು. ಈಗಾಗೆ ಅಲ್ಲ, ನಾವು ನಾಟಿ ಮಾಡಿದ್ದು ನಾವೇ ತಿಂತೇವೆ. ಒಂದೂವರೆ ವರ್ಷದಲ್ಲಿ ಹಲಸಿನ ಹಣ್ಣು ಆಗ್ತದೆ. ಓಕೆ. ಇದು ಆಫ್ ಸೀಸನ್ ಬರುತ್ತೆ, ಮಾಮೂಲಿ ಆನ್ ಸೀಸನ್ ಬರುತ್ತೆ? ಆಫ್ ಸೀಸನ್ ಜಾಸ್ತಿ. ಆಫ್ ಸೀಸನ್ ಜಾಸ್ತಿ. ಹೌದು. ಈ ಟೈಮಲ್ಲಿ ಬರಲ್ಲ? ಈ ಟೈಮಲ್ಲಿ ಎಲ್ಲ ಹಣ್ಣಾಗಿ ಮುಗಿದಿರ್ತದೆ. ಆಫ್ ಸೀಸನ್ ಹಣ್ಣು? ಹೌದು, ಆಫ್ ಸೀಸನ್. ಹಾಗೆ ಅಂದ್ರೆ ಡಿಮ್ಯಾಂಡ್ ಜಾಸ್ತಿ. ವಿಯೆಟ್ನಾಮ್ ಸೂಪರ್ ಅರ್ಲಿ. ಸೂಪರ್ ಅರ್ಲಿ. ಓಕೆ. ಇದು ಒಂದು ಗಿಡ, ಇದು ನಿಮಗೆ ಬೇಕು ಅಂದ್ರೆ 300 ರೂಪಾಯಿ ಒಂದು ಗಿಡ? ಹೌದು, ಒಂದು ಗಿಡ. ಕರ್ನಾಟಕ ಎಲ್ಲ ವೆದರ್ಗೂ ಆಗುತ್ತೆ, ಎಲ್ಲ ಕಡೆ ಎಲ್ಲ ಆಗ್ತದೆ, ಎಲ್ಲರಿಗೂ ಆಗುತ್ತೆ. ತೋಳೆ ಎಲ್ಲ ಎಷ್ಟು, ಯಾವ ತರ ಬರುತ್ತೆ? ಗೋಲ್ಡನ್ ಕಲರ್ ಆಗಿ ಒಳ್ಳೆ ಸ್ವೀಟ್ ಉಂಟು. ಒಳ್ಳೆ ಸ್ವೀಟ್. ಒಂದು ಹಲಸಿನಕಾಯಿಗೆ ಒಂದು ಎಷ್ಟು ತೋಳೆ ಸಿಗುತ್ತೆ? ಇದು ಬಡವರು ಮಾರೋರಿಗೂ ಅನುಕೂಲ ಆಗಬೇಕು, ಬೆಳೆಯವ್ರಿಗೂ ಅನುಕೂಲ. ಇದು ದೊಡ್ಡ ಸೈಜ್ ಅಲ್ಲ, ಮೀಡಿಯಂ ಸೈಜ್. ಯಾಕಂತ ಹೇಳಿದ್ರೆ ನಮ್ಮ ನ್ಯೂಕ್ಲಿಯಸ್ ಫ್ಯಾಮಿಲಿಗೆ ಬೆಸ್ಟ್ ಬೆಸ್ಟ್, ಸಣ್ಣ ಕುಟುಂಬಕ್ಕೆ ಬೆಸ್ಟ್. ಓಕೆ. ನಿಮಗೆ ಒಂದು ಜಾಕ್ ರೂಟ್ ಸಿಗುತ್ತೆ, ಒಂದು ನಮ್ಮ ಚಂದ್ರಶೇಖರ್ ಗತ್ತಿ ಹತ್ರ ಒಂದು ಡಾರ್ ಫ್ರೂಟ್ ತಾಲೂ ಮಾಡ್ತಾರೆ. ಅದೇ ರೀತಿ ನಿಮಗೆ ವಿಯೆಟ್ನಾಮ್ ಸೂಪರ್ ಅರ್ಲಿ ಅಂತ ಒಂದು ಜಾಕ್ ರೂಟ್ ಮಾಡ್ತಾರೆ, ಒಂದು ಪರ್ಚೇಸ್ ಮಾಡಿ ಅಂತ ಹೇಳಿ ನಾನು ಮಾತಾಡ್ತೀನಿ.